ಬಹುಶಃ ನಮ್ಮ ನೋಡುಗರಿಗೆಲ್ಲ ನೀವು ತಾವು ಹೇಳಿದ 356 ಅದು ಬಹಳ ಪರಿಚಿತವಿದೆ ಬಹುಶಃ ಇತ್ತೀಚಿನ ರಾಜಕೀಯ ಇತಿಹಾಸದಲ್ಲಿ ಅವರು ಇದನ್ನೆಲ್ಲ ಕಂಡಿದ್ದಾರೆ ಈಗ ಜಮ್ಮು ಕಾಶ್ಮೀರ ಅಂತ ಕಡೆ ಎಲ್ಲ ಈ 356 ನೋಡಿ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್ ದುರುಪಯೋಗ ಆಗಬಹುದು ದುರುಪಯೋಗ ಆಗೋದಾದರೆ ಆದರೆ ಆಗೋದಾದರೆ ಅಲ್ಲ ಆದರೆ ಅನೇಕ ರಾಜ್ಯ ಸರ್ಕಾರಗಳು ಹೇಳ ಹೆಸರಿಲ್ಲದಂತಾಗುತ್ತೆ ಅನ್ನುವಂತಹ ಒಂದು ಆತಂಕವನ್ನ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯ ಸದಸ್ಯರು ವ್ಯಕ್ತಪಡಿಸಿದರು ಆವಾಗ ಅಂಬೇಡ್ಕರ್ ಹೇಳಿದ್ರು ಸಂವಿಧಾನದ 356ನೇ ವಿಧಿ ಇಟ್ ಇಸ್ ಎ ಡೆಡ್ ಲೆಟರ್ ಅಂತ ಹೇಳಿದ್ರು ಅಲ್ಲಿ ಏನು ಆ ವಿಧಿಯ ನಿಯಮಾವಳಿಗಳಿದ್ದಾವೆ ಅದು ಸತ್ತಂತಹ ಸಾಲುಗಳಾಗಿರ್ತವೆ ಅದು ಯಾವುದೇ ಪರಿಣಾಮವನ್ನ ಬೀರೋದಿಲ್ಲ ಅಂತ ಹೇಳಿದ್ರು ಆದ್ರೆ ಆ ಸತ್ತ ಸಾಲುಗಳಿಗೆ ಜೀವವನ್ನ ತುಂಬಿದವರು ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ಅವರು ಸಂವಿಧಾನದ 356ನೇ ವಿಧಿಯನ್ನ ದುರುಪಯೋಗಪಡಿಸಿಕೊಂಡು ಪ್ರಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರ ಮತ್ತು ಇಡೀ ಜಗತ್ತಿನಲ್ಲಿ ಆಯ್ಕೆಯಾದ ಜನತಾಂತ್ರಿಕವಾಗಿ ಆಯ್ಕೆಯಾದ ಪ್ರಪ್ರಥಮ ಕಮ್ಯುನಿಸ್ಟ್ ಸರ್ಕಾರವನ್ನ ವಜಾಗೊಳಿಸಿತು ಆ ವಿಧಿ ಇವತ್ತಿಗೆ ಸತ್ಯದಿಯೋ ಜೀವಂತ ಇದೆಯೋ ಸಪ್ಪ ನೋಡಿ ಉದಯಾದ್ರಿ ತುಂಬಾ ರೆಲೆವೆಂಟ್ ಪ್ರಶ್ನೆಯನ್ನ ಕೇಳಿದ್ರಿ ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂತಹ ಪರಿಕಲ್ಪನೆಯ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗ ಇದು ಸಂವಿಧಾನದ 356ನೇ ವಿಧಿಯ ಬಗ್ಗೆ ಯಾಕೆ ಇದು ಇವತ್ತು ಜೀವಂತವಾಗಿದೆಯಾ ಇಲ್ವ ಅನ್ನುವ ಪ್ರಶ್ನೆಯನ್ನ ಕೇಳಿದ್ರಿ ಇವತ್ತದು ಜೀವಂತವಾಗಿಲ್ಲ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಕರ್ನಾಟಕದ ಸೋಮಪ್ಪ ರಾಯಪ್ಪ ಬೊಮ್ಮಾಯಿ ಅವರು ಅವರ ಸರ್ಕಾರವನ್ನ 1989ರಲ್ಲಿ ಅಂದಿನ ಗವರ್ನರ್ ವೆಂಕಟ ಸುಬ್ಬಯ್ಯ ಅವರು ಡಿಸ್ಮಿಸ್ ಮಾಡ್ತಾರೆ ಡಿಸ್ಮಿಸ್ ಮಾಡೋದನ್ನ ಪ್ರಶ್ನೆ ಮಾಡಿ ವಜಾಗೊಳಿಸೋದನ್ನ ಪ್ರಶ್ನೆ ಮಾಡಿ ಬೊಮ್ಮಾಯಿ ಅವರು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ ರಿಟ್ ಅರ್ಜಿಯನ್ನ ಸಲ್ಲಿಸ್ತಾರೆ ಆ ರಿಟ್ ಅರ್ಜಿಯನ್ನ ಸಲ್ಲಿಸಿದಾಗ ಬೊಮ್ಮಾಯಿ ಅವರು ಮಾಡಿದಂತಹ ಪ್ರಾರ್ಥನೆ ಯಾವುದು ಅಂತ ಅಂದ್ರೆ ನನ್ನ ಸರ್ಕಾರ ಜನತಾಂತ್ರಿಕವಾಗಿ ಆಯ್ಕೆಯಾದಂತಹ ಸರ್ಕಾರ ನನ್ನ ಸರ್ಕಾರಕ್ಕೆ ಬಹುಮತ ಇದೆ ಬಹುಮತ ಇದ್ದಂತಹ ಸಂದರ್ಭದಲ್ಲಿಯೂ ರಾಜ್ಯಪಾಲರು ನನ್ನ ಸರ್ಕಾರವನ್ನು ವಜಾಗೊಳಿಸಿದ್ರು ಹೇಗೆ ವಜಾಗೊಳಿಸಿದ್ರು ಅಂತ ಅಂದ್ರೆ ತಲೆಗಳನ್ನ ಲೆಕ್ಕ ಹಾಕಿ ರಾಜಭವನದಲ್ಲಿ ಸಹಿಗಳನ್ನ ನೋಡಿ ನನ್ನ ಸರ್ಕಾರವನ್ನು ವಜಾ ಮಾಡಿದ್ರು ನಾನು ರಾಜ್ಯಪಾಲರಿಗೆ ಭರವಸೆಯನ್ನ ಕೊಟ್ಟೆ ನನ್ನ ಸರ್ಕಾರದ ಬಹುಮತವನ್ನ ನಿರ್ಧರಿಸುವ ನೆಲೆ ವಿಧಾನ ಮಂಡಲದ ಅಧಿವೇಶನ ಈ ಅಧಿವೇಶನದಲ್ಲಿ ನಾನು ನನ್ನ ಸರ್ಕಾರದ ಬಹುಮತವನ್ನ ಸಾಬೀತುಪಡಿಸ್ತೀನಿ ಅಂತ ಹೇಳಿದೆ ಆದರೆ ನನ್ನ ಮನವಿಯನ್ನ ಗವರ್ನರ್ ಅವರು ನೆಗ್ಲೆಕ್ಟ್ ಮಾಡಿ ಅಂದ್ರೆ ನಿರಾಕರಿಸಿ ಔದಾಸೀನ್ಯದಿಂದ ನೋಡಿ ರಾಜಭವನದಲ್ಲಿ ಕುಳಿತುಕೊಂಡು ಶಾಸಕರ ತಲೆ ಎಣಿಸಿ ಸಹಿಗಳ ಲೆಕ್ಕಾಚಾರವನ್ನ ಮಾಡಿ ನನ್ನ ಸರ್ಕಾರವನ್ನು ವಜಾ ಮಾಡಿದ್ರು ಆದ್ರಿಂದ ನನ್ನ ಸರ್ಕಾರವನ್ನ ರೀಇನ್ಸ್ಟೇಟ್ ಮಾಡಿದ್ರೆ ನಾನು ನನ್ನ ಬಹುಮತವನ್ನ ಸಾಬೀತುಪಡಿಸ್ತೀನಿ ಅಂದ್ಬಿಟ್ಟು ಹೀ ಫೈಲ್ಡ್ ಎ ರಿಟ್ ಪಿಟಿಷನ್ ಇನ್ ಕರ್ನಾಟಕ ಹೈಕೋರ್ಟ್ ಗೆದ್ರು ಕೂಡ ಅಲ್ವೇ ಇಲ್ಲ ಅದು ಅವರ ರಿಟ್ ಪಿಟಿಷನ್ ಅನ್ನ ಕರ್ನಾಟಕ ಹೈಕೋರ್ಟ್ ಡಿಸ್ಮಿಸ್ ಮಾಡಿತು ತದನಂತರದಲ್ಲಿ ಬೊಮ್ಮಾಯಿ ಅವರು ಹಿ ಕ್ವಶ್ಚನ್ಡ್ ದ ಸ್ಟ್ಯಾಂಡ್ ಜಡ್ಜ್ಮೆಂಟ್ ಗಿವನ್ ಬೈ ದ ಕರ್ನಾಟಕ ಹೈಕೋರ್ಟ್ ಅದನ್ನ ಪ್ರಶ್ನೆ ಮಾಡಿ ಅವರು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ 1990ರಿಂದ 4 ವರ್ಷಗಳ ಕಾಲ ಅಂದ್ರೆ 1994 ವರೆಗೆ ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ದೊಡ್ಡದಾದಂತಹ ಒಂದು ವಿಚಾರಣೆ ಚರ್ಚೆ ನಡೀತು ಸುಪ್ರೀಂ ಕೋರ್ಟ್ 13 ಸದಸ್ಯರ ಒಂದು ವಿಶೇಷ ಸಂವಿಧಾನ ಪೀಠವನ್ನ ರಚನೆ ಮಾಡಿತು ಆ ಸಂವಿಧಾನ ಪೀಠ 1994 ಮಾರ್ಚ್ 11 ಒಂದು ಜಡ್ಜ್ಮೆಂಟ್ ಅನ್ನು ಕೊಡ್ತು ಆ ಜಡ್ಜ್ಮೆಂಟ್ ನ ತಿರುಳು ಏನು ಅಂತ ಅಂದ್ರೆ ಕೇಂದ್ರ ಸರ್ಕಾರ ಯಾವುದೇ ಸಂದರ್ಭದಲ್ಲಿ
ಸಂವಿಧಾನದ 355ನೇ ವಿಧಿಯನ್ನ ದುರುಪಯೋಗಪಡಿಸಿಕೊಳ್ಳಕೂಡದು. ಯಾವುದೇ ಸಂದರ್ಭದಲ್ಲಿ ಸಂವಿಧಾನದ 356ನೇ ವಿಧಿಯನ್ನ ಕೇಂದ್ರ ಸರ್ಕಾರ ಬಳಸಿಕೊಳ್ಳಬೇಕಾದ್ರೆ ಅದಕ್ಕೆ ಸಕಾರಣವನ್ನು ನೀಡಬೇಕು. ಭಾರತ ದೇಶದ ಸಂವಿಧಾನದ ಮೂಲ ಆಶಯಗಳಲ್ಲಿ ಒಂದಾದ ಜಾತ್ಯಾತೀತ ಸ್ವರೂಪಕ್ಕೆ ಧಕ್ಕೆ ಉಂಟಾದರೆ, ಆಂತರಿಕ ಕ್ಷೋಭೆ ಉಂಟಾದರೆ, ಅದು ಭಾರತ ಸರ್ಕಾರಕ್ಕೆ ಕನ್ವಿನ್ಸ್ ಆದರೆ, ರಾಷ್ಟ್ರಪತಿಗಳಿಗೆ ಕನ್ವಿನ್ಸ್ ಆದರೆ, ಅಂತಹ ಸಂದರ್ಭದಲ್ಲಿ ಸಂವಿಧಾನದ 356ನೇ ವಿಧಿಯನ್ನು ಬಳಸ್ಕೊಳ್ಬಹುದು. ಅದರ ಜೊತೆಗೆ ಮತ್ತೊಂದು ಮಾತನ್ನು ಹೇಳ್ತು, ಸಂವಿಧಾನದ 356ನೇ ವಿಧಿಯನ್ನ ಜಾರಿಗೊಳಿಸುವ ಕೇಂದ್ರ ಸಂಪುಟದ ನಿರ್ಣಯಕ್ಕೆ ರಾಷ್ಟ್ರಪತಿಗಳು ಸುಖಾಸುಮ್ಮನೆ ಏಕಾಏಕಿ ಸಹಿಯನ್ನ ಹಾಕೋದಕ್ಕೆ ಸಾಧ್ಯ ಇಲ್ಲ. 2 ಮಂತ್ಸ್ ಒಳಗೆ ಒಂದು ರಾಜ್ಯವನ್ನ ಸಂವಿಧಾನದ 356ನೇ ವಿಧಿಯಲ್ಲಿ ವಜಾಗೊಳಿಸುದನ್ನ ಸಂಸತ್ ಅಪ್ರೂವ್ ಮಾಡಬೇಕು, ಅದು ತನ್ನ ಅನುಮೋದನೆಯನ್ನ ನೀಡಬೇಕು ಅನ್ನುವಂತಹ ಇನ್ನೂ ಅನೇಕ ನಿಯಮಗಳನ್ನ ಕಟ್ಟುಪಾಡುಗಳನ್ನ ಹಾಕಿ ಜಡ್ಜ್ಮೆಂಟ್ ಬೊಮ್ಮಾಯಿ ಕೇಸಲ್ಲಿ ಅದಾದ ನಂತರದಲ್ಲಿ ಒಂದೇ ಒಂದು ಬಾರಿಯೂ ಸಂವಿಧಾನದ 356ನೇ ವಿಧಿಯನ್ನ ದುರುಪಯೋಗಪಡಿಸಿಕೊಳ್ಳುವ ಪ್ರಯತ್ನ ಯಾವುದೇ ಕೇಂದ್ರ ಸರ್ಕಾರದಿಂದ ಸಾಧ್ಯ ಆಗಲ್ಲ. ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು 1998ರಲ್ಲಿ 13 ತಿಂಗಳ ಅವಧಿಗೆ ಮೊದಲು ಪ್ರಧಾನಿ ಆಗ್ತಾರೆ. ತದನಂತರದಲ್ಲಿ 1999ರಲ್ಲಿ ಅಧಿಕಾರಕ್ಕೆ ಬಂದು 2004ರವರೆಗೆ ಇರ್ತಾರೆ. ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರು ರಾಬ್ರಿ ದೇವಿಯವರ ಸರ್ಕಾರವನ್ನ, ಅಂದ್ರೆ ಲಾಲೂ ಪ್ರಸಾದ್ ಯಾದವ್ ಅವರ ಪತ್ನಿ ರಾಬ್ರಿ ದೇವಿಯವರು ಬಿಹಾರದ ಮುಖ್ಯಮಂತ್ರಿ ಆಗಿರ್ತಾರೆ, ಅವರ ಸರ್ಕಾರವನ್ನು ವಜಾಗೊಳಿಸಬೇಕು ಅಂದ್ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಜನತಾಂತ್ರಿಕ ಮೈತ್ರಿಕೂಟದ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡು ರಾಷ್ಟ್ರಪತಿಗಳಿಗೆ ಕೇಂದ್ರ ಸಚಿವ ಸಂಪುಟದ ಶಿಫಾರಸನ್ನ ಕಳಿಸ್ಕೊಡ್ತಾರೆ. ಅವಾಗ KR ನಾರಾಯಣ್ ಭಾರತದ ರಾಷ್ಟ್ರಪತಿ ಆಗಿರ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಂಡಿದೆ, ರಾಬ್ರಿ ದೇವಿಯವರ ಸರ್ಕಾರವನ್ನ ಸಂವಿಧಾನದ 356ನೇ ವಿಧಿಯನ್ನ ಬಳಸಿ ಅವರ ಸರ್ಕಾರವನ್ನ ವಜಾಗೊಳಿಸಿದೆ, ಈ ವಜಾಗೊಳಿಸಿರುವ ಕ್ರಮ ಸಂವಿಧಾನ ವಿರೋಧಿ ಕ್ರಮ, ಇದಕ್ಕೆ ನನ್ನ ಅಂಕಿತವನ್ನ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ವಾಜಪೇಯಿಯವರ ಸರ್ಕಾರದ ಆ ಒಂದು ನಿರ್ಣಯವನ್ನ ವಾಪಸ್ ಕಳಿಸ್ತಾರೆ. ಆ ನಂತರದಲ್ಲಿ ವಾಜಪೇಯಿಯವರು ಆ ನಿರ್ಧಾರನ ಅನುಷ್ಠಾನ ಮಾಡೋದಕ್ಕೆ ಆಗೋದೇ ಇಲ್ಲ. ಅಂದ್ರೆ SR ಬೊಮ್ಮಾಯಿಯವರು ತೆಗೆದುಕೊಂಡಂತಹ ಒಂದು ದಿಟ್ಟ ನಿಲುವು, ವೆಂಕಟ ಸುಬ್ಬಯ್ಯ ಅವರು ಸಂವಿಧಾನದ 356ನೇ ವಿಧಿಯನ್ನ ಬಳಸಿ ತಮ್ಮ ಸರ್ಕಾರವನ್ನ ವಜಾಗೊಳಿಸಿದ್ದು ತಪ್ಪು ಅಂತ ಹೇಳಿ ಹೈಕೋರ್ಟ್ ಹೋದ್ರು, ಹೈಕೋರ್ಟ್ ಡಿಸ್ಮಿಸ್ ಮಾಡ್ತು. ತದನಂತರ ಸುಪ್ರೀಂ ಕೋರ್ಟ್ ಹೋದ್ರು, ಸುಪ್ರೀಂ ಕೋರ್ಟು 13 ಸದಸ್ಯರ ಸಂವಿಧಾನ ಪೀಠವನ್ನ ರಚನೆ ಮಾಡಿ ಬೊಮ್ಮಾಯಿಯವರ ವಾದವನ್ನ ಎತ್ತಿಡಿತು. ದಟ್ ಈಸ್ ಎ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇನ್ ದಿ ಹಿಸ್ಟ್ರಿ ಆಫ್ ಸಂಪಾದಕರಿ. ಈಗ ಅದು ಫಲಿತಾಂಶ ಬಂತು, ಜಡ್ಜ್ಮೆಂಟ್ ಬಂತು, ಬೊಮ್ಮಾಯಿ ಅವರಿಗೆ ಏನ್ ಅನುಕೂಲ ಆಯ್ತು, ಅವ್ರು ಗೆದ್ದರು ಕೂಡ ಅನುಭವಿಸಕ ಅಲ್ಲ. ದಟ್ ಈಸ್ ರಾಂಗ್. ನೋಡಿ, ಇವತ್ತು ಬೊಮ್ಮಾಯಿಯವರು ಅದನ್ನ ಚಾಲೆಂಜ್ ಮಾಡುವುದರ ಮೂಲಕ ಈ ಸಂವಿಧಾನದ 356ನೇ ವಿಧಿಯ ದುರುಪಯೋಗ ಇದೆಯಲ್ಲ ಅದು ನಿಲ್ತು. ಅದು ನಿಂತದ್ದು ಮಾತ್ರ ಅಲ್ಲ, ಭಾರತದ ಸಂವಿಧಾನ ಎಲ್ಲಿಯವರೆಗೆ ಇರುತ್ತೆ ಅಲ್ಲಿಯವರೆಗೆ ಬೊಮ್ಮಾಯಿಯವರ ಹೆಸರು ಶಾಶ್ವತವಾಗಿರುತ್ತೆ. ಅವರೊಬ್ಬ ಮುಖ್ಯಮಂತ್ರಿ ಆಗಿರಬಹುದಾಗಿತ್ತು, ಮುಖ್ಯಮಂತ್ರಿ ಆಗಿದ್ದಿದ್ರೆ ಅಧಿಕಾರ ಒಂದು ಸ್ವಲ್ಪ ದಿವಸ ಅನುಭವಿಸಿ ಹೋಗ್ತಾ ಇದ್ರು. ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಆದ್ರೆ ಎಲ್ಲರ ಹೆಸರು ಶಾಶ್ವತವಾಗಿಲ್ಲ. ಬೊಮ್ಮಾಯಿ ಇಂಥದೊಂದು ನಿರ್ದಿಷ್ಟ ಸಂವೈಧಾನಿಕ ವಿಷಯದ ಮೇಲೆ ನಡೆಸಿದಂತಹ ಹೋರಾಟದ ಪರಿಣಾಮ ಭಾರತದಲ್ಲಿ ಸಂವಿಧಾನದ 356ನೇ ವಿಧಿಯನ್ನ ದುರುಪಯೋಗಪಡಿಸಿಕೊಳ್ಳುವ ಕೇಂದ್ರ ಸರ್ಕಾರಗಳ ಪರಿಪಾಠಕ್ಕೆ ಇತಿಶ್ರೇ ಆಯಿತು.